ರಜತ ಗಿರಿಗೊಡೆಯನ ಕುಮಾರನೇ ವಿದ್ಯಾ ವಾರಿದಿಯೇ ಅಜನು ಹರಿ ರುದ್ರಾದಿಗಳು ಸಲೇ ಭಜಿಸುತಿ ಹರನ ವರತ ನಿನ್ನನು ಅಜನು ಹರಿ ರುದ್ರಾದಿಗಳು ಸಲೇ ಭಜಿಸುತಿ ಹರನ ವರತ ನಿನ್ನನು ತ್ರಿಜಗ ವಂದಿತ ಬೆನಕ ಮಾಳ್ಪುದು ಮತಿಗೆ ಮಂಗಳವ ತ್ರಿಜಗ ವಂದಿತ ಬೆನಕ ಮಾಳ್ಪುದು ಮತಿಗೆ ಮಂಗಳವ ಆ ಸಾಹಿತ್ಯ ಪರಿಷತ್ ತಾಳಮದ್ದಳೆ ಘಟಕ ನೈಕಮಳಿ ಇದರ ವತಿಯಿಂದ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಕದಂಬ ಕೌಶಿಕೆ ದೇವ ವಿರೋಧಿಗಳಾದಂಥ ಶುಂಭನಿಶುಂಭಾದಿ ದಾನವರನ್ನು ಕೊಂದು ಲೋಕಕ್ಕೆ ಕಲ್ಯಾಣ ಮಾಡುವಂಥ ಶ್ರೀದೇವಿಯ ಪುಣ್ಯಚರಿತ್ರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಭಟ್ ನಿಟ್ಟೂರು ಹಾಗೂ ದರ್ಶನ್ ಎಂ ಗೌಡ, ಮದ್ದಳೆಯಲ್ಲಿ ಸುಬ್ರಹ್ಮಣ್ಯ ಅಡಿಗ ಅಂಪಾರು, ಚಂಡೆಯಲ್ಲಿ ಗುರುರಾಜ ಐತಾಳ್. ಪಾತ್ರ ಪರಿಚಯ: ಶುಂಭಾಸುರನಾಗಿ ಸತೀಶೆಟ್ಟಿ ಮೂಡುಬಗೆ, ರಕ್ತಬೀಜನಾಗಿ ಪ್ರಸಾದ್ ಕುಮಾರ್ ಭಟ್ಕಳ, ಶ್ರೀದೇವಿಯಾಗಿ ನಾಗರಾಜ್ ಶೆಟ್ಟಿ ನೈಕಂಬಳಿ, ಸುಗ್ರೀವನಾಗಿ ಅಶೋಕ್ ಶೆಟ್ಟಿ ಕೊಡ್ಲಾಡಿ, ದೇವೇಂದ್ರನ ಪಾತ್ರದಲ್ಲಿ ಸಚಿನ್ ಶೆಟ್ಟಿ ನೈಕಂಬಳಿ ಅವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಯಕ್ಷಗಾನ ಗೆಲ್ಲಿ ಅಂಬುರು ಅದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಅಂಬುಜಾಸನ ವಾಣಿಯರ
ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವಾ ಅಂಬುಜಾಸನ ಮಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ ದುರುಳ ಶುಂಭ ಯಜ್ಞಗಳನ್ನು ಮಾಡಿ ತ್ರಿಮೂರ್ತಿಗಳನ್ನು ಒಲಿಸಿಕೊಂಡು ನಾನು ದೇವೇಂದ್ರ ದೇವಲೋಕವನ್ನು ಆಳುತ್ತಾ ಬಂದಿದ್ದೇನೆ. ಆದರೆ ಸಂತೋಷದಿಂದ ಆಳಬೇಕು ಎನ್ನುವಂತ ಯೋಚನೆ ಇದ್ದರೂ ನಮ್ಮ ದೊಡ್ಡಮ್ಮನ ಮಕ್ಕಳಾದಂತಹ ದುಷ್ಟ ದಾನವರು ನಮ್ಮನ್ನು ಇಲ್ಲಿ ನೆಮ್ಮದಿಯಿಂದ ಬಾಳಲು ಬದುಕುವುದಕ್ಕೆ ಬಿಡುವುದಿಲ್ಲ. ಈ ಹಿಂದೆ ದುಷ್ಟದಾನವನಾದಂತಹ ಮಹಿಷಾಸುರ ಬಂದು ನಮ್ಮನ್ನೆಲ್ಲರನ್ನು ಓಡಿಸಿದ್ದಾನೆ. ತಾಯಿ ಜಗನ್ಮಾತೆಯ ಕರುಣೆಯಿಂದ ತಾಯಿ ಜಗನ್ಮಾತೆಯು ಅವನನ್ನು ವಧಿಸಿದ್ದಾಳೆ. ತದನಂತರ ಈಗ ಬಂದಿದ್ದಾನೆ ಶುಂಭಾಸುರ. ಮಹಿಷಾಸುರಕ್ಕಿಂತನೂ 10 ಪಟ್ಟು ಶಕ್ತಿಶಾಲಿ ಬುದ್ಧಿಶಾಲಿಯಂತೆ ಅವನು ನಮ್ಮನ್ನು ಅಲ್ಲಿಂದ ಓಡಿಸಿದ್ದಾನೆ. ಕೇವಲ ಅವನು ಮಾತ್ರವಲ್ಲ, ಅವನ ತಮ್ಮನಾದಂಥ ನಿಶುಂಭನನ್ನು ಕೂಡಿಕೊಂಡು ಬಂದಿದ್ದಾನೆ. ಕಷ್ಟ ಬಂದು ಒದಗಿದೆಯಲ್ವೇ. ಈ ಹಿಂದೆ ತಾಯಿ ಆಡಿರುವಂತಹ ಮಾತು, ಮಕ್ಕಳೇ ನಿಮಗೆ ಕಷ್ಟ ಬಂದಿದೆ ಅಂತಾದರೆ ಒಂದೇ ಮನಸ್ಸಿನಿಂದ ನನ್ನನ್ನು ಜ್ಞಾನಿಸಿ ಬೇಡಿಕೊಳ್ಳಿ, ನಿಮಗೆ ಒಲಿಯುತ್ತೇನೆ ಎನ್ನುವುದಾಗಿ. ಕಷ್ಟ ಬಂದಿದೆ, ತಾಯಿಯನ್ನು ಒಲಿಸಿಕೊಳ್ಳಬೇಕು. ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಕೂಡಿ ತಾಯಿಯನ್ನು ವಧಿಸುತ್ತೇವೆ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವ ಪ್ರಸಾದಿತೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯಿ ದೇವತೆಗಳೆಲ್ಲರೂ ಬಂದು ನಿನ್ನ ಪಾದಕ್ಕೆ ಎರಗುತ್ತಾ ಇದ್ದೇವೆ. ಕಷ್ಟ ಬಂದು ಒದಗಿದೆ, ಕಾಪಾಡಬೇಕಮ್ಮ. ಸುರಪಾಲ ಏಳಯ್ಯ ಸುರಪಾಲ ಗೋಳು Thank you.
ದೇವತೆಗಳೆಲ್ಲರೂ ನನ್ನನ್ನು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೀರಿ. ಹೌದು, ಪ್ರಾರ್ಥಿಸಿದ್ದು ಮಾತ್ರವಲ್ಲ, ತುಹಿನಾದ್ರಿಗಿರಿಯನ್ನು ಸೇರಿದಂಥ ನೀವುಗಳು ನನ್ನನ್ನು ಬೇಡಿಕೊಳ್ಳುತ್ತಿದ್ದೀರಿ. ಹೌದು, ಕಣ್ತೆರೆದು ನಿಮ್ಮನ್ನು ನೋಡುವಾಗ ನಿಮ್ಮ ಮುಖದಲ್ಲಿ ಭೀತಿಯ ವಾತಾವರಣವೊಂದು ಕಾಣುತ್ತಿದ್ದೇನೆ. ಹೌದು, ಕಂಗೆಟ್ಟಂತ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ದುಗುಡವೊಂದು ಇರುವಂತೆ ಭಾಸವಾಗುತ್ತಿದೆ. ಒಂದೊಂದು ಕಾಲದಲ್ಲಿ ಇದೇ ರೀತಿಯ ಧ್ಯಾನವನ್ನು ಮಾಡಿದ್ದೀರಿ. ಹೌದು, ದುರ್ಲಾಂತ ಮಹಿಷಾಸುರಿಂದ ಕಷ್ಟ ಬಂದ ಸಂದರ್ಭದಲ್ಲಿ ಕಷ್ಟ ಬಂತಲ್ಲ ತಾಯಿ ಎನ್ನುವುದಾಗಿ ಧ್ಯಾನಿಸಿದ್ದೀರಿ. ಖಂಡಿತ, ಆ ಸಂದರ್ಭದಲ್ಲಿ ಪ್ರತ್ಯಕ್ಷಗೊಂಡಂಥ ನಾನು ಅದರ ಮೂಲಕವಾಗಿ ದುರುಳ ಮೈಸನ್ನ ತರಿದು ನಿಮ್ಮ ಶಾಂತಿಯನ್ನು ಎಲಸಿ ಮಾಡಿದ್ದೇನೆ. ಹೌದು, ತನ್ಮೂಲಕ ದೇವೇಂದ್ರ ಅಥವಾ ದೇವಲೋಕವನ್ನು ನಿಮ್ಮ ವಶಕ್ಕೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮತ್ತೊಮ್ಮೆ ಈ ರೀತಿಯಾಗಿ ಧ್ಯಾನಿಸುವುದಕ್ಕೆ ಕಾರಣವೇನು? ನೀವೆಲ್ಲ ಬಂದದಕ್ಕೆ ಏನಾಯಿತು ಸುರಪಾಲ? ಕೇಳಬೇಕು ತಾಯಿ. ಜನನಿ ಕೇಳ್ಬಿನ್ನ ಧನುಜ ಮಹಿಷಗಿಂತ ದೇವೇಂದ್ರ. ಈ ಹಿಂದೆ ಬಂದು ಮಹಿಷನನ್ನು ನೀನು ಕೊಂದಿದ್ದೀಯ, ನಾವು ಸಂತೋಷದಿಂದ ನಿಟ್ಟುಸಿರನ್ನು ಬಿಡಬೇಕು ಎನ್ನುವಷ್ಟರಲ್ಲಿ ಮತ್ತೊಬ್ಬ ದಾನವನು ಬಂದಿದ್ದಾನೆ. ಹೆಸರು ಶುಂಭನಂತೆ, ಅವನಿಗಿಂತ ಬಹಳ ಬಲಿಷ್ಠನಿದ್ದಾನೆ, ನಮ್ಮವರೆಲ್ಲರನ್ನು ಓಡಿಸಿದ್ದಾನೆ, ಅಷ್ಟ ದಿಕ್ಪಾಲಕರನ್ನು ಅಟ್ಟಿಸಿದ್ದಾನೆ, ಅವರ ಕಡೆಯವರನ್ನು ಅಲ್ಲಿ ಇಟ್ಟುಕೊಂಡಿದ್ದಾನೆ, ನಮ್ಮ ನಾಟ್ಯಗಾರ್ತಿಯನ್ನು ಅವನ ಸಖಿಯಾಗಿಸಿಕೊಂಡಿದ್ದಾನೆ. 33 ಕೋಟಿ ದೇವತೆಗಳ ಜವಾಬ್ದಾರಿ ನನ್ನ ಮೇಲಿದೆ. ಆದುದರಿಂದ ತಾಯಿ ಅವನನ್ನು ವಧಿಸಬೇಕು, ನನಗೆ ನನ್ನ ಸುರಲೋಕವನ್ನು ಪರಿಪಾಲಿಸಬೇಕು ತಾಯಿ. ಕರುಣಿಸುತ್ತಲ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು, ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನ ಗಿರಿಯೋ, ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳೆಂದೆನುತ ತ್ರಿದಶರಿಗರು ಹಿ ಶ್ರೀದೇವಿಯೋ, ತ್ರಿದಶರಿಗರು ಹಿ ಶ್ರೀದೇವಿಯೋ ಸುರಪಾಲ. ತಾಯೇ, ಶುಂಭನೆನ್ನುವ ದುಷ್ಟದಾನವನಿಂದ ನಿಮ್ಮ ಪಾಲಿಗೆ ಕಷ್ಟ ಬಂತು ಎನ್ನುವುದಾಗಿ ಅಪೇಕ್ಷೆಯನ್ನು ಪಡುತ್ತಿದ್ದೀರಿ. ಹೌದು, ಮಾತ್ರವಲ್ಲ ಈ ಭೂಮಿಯಲ್ಲಿ ನಾ ಅವತರಿಸಬೇಕು, ತನ್ಮೂಲಕ ಶುಂಭನನ್ನ ವಧಿಸುವಂತ ಅಪೇಕ್ಷೆಯನ್ನು ನೀವು ಪಡುತ್ತಿದ್ದೀರಿ. ಹೌದು, ಈ ಬಗ್ಗೆ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಕಿರಿದು ಸಮಯದಲ್ಲಿ ಅವನನ್ನು ತರಿದು ಕೊಡುತ್ತೇನೆ, ಇದು ಮರೆಯ ಮಾತಲ್ಲ, ಈ ಬಗ್ಗೆ ಯೋಚಿಸಬೇಕಾದಿಲ್ಲ.
ತುಯಿನಾದ್ರೆ ಗಿರಿಯಲ್ಲಿ ನನ್ನ ಆಶ್ರಯದಲ್ಲೇ ನೀವು ಬದುಕಿ ನಾನು ನೋಡಿಕೊಳ್ತೇನೆ. ಧನ್ಯೋಸ್ಮಿ. ಜಯ 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 ಎಂದು ಯೋಚಿಸಿ ಮಹಾಮಾಯೇ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೋಳಂದು ನಿಂದಳು ಮೆರೆವ ಕದಂಬವನದೋಳಂದು ಸುಂದರಂಗವ ತಳೆದ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ಆ ಭಯಗೊಂಡಂತ ದೇವೇಂದ್ರನಿಗೆ ಅಭಯವನ್ನ ಕೊಟ್ಟಂತಾಯಿತು. ಆ ಮೂಲಕ ಆ ನಂತರ ಯೋಚಿಸುತ್ತಿದ್ದೇನೆ, ಶುಂಭನನ್ನ ವಧಿಸುವಂತ ಪರಿ ಹೇಗೆ ಹೇಗೆ ಅವನನ್ನು ವಧಿಸು ಎಂಬುದಾಗಿ. ಆದಿಮಾಯಾದಂತ ನಾನು ಕೌಶಿಕಿಯಾಗಿ ಬದಲಾಗಿದ್ದೇನೆ. ರಕ್ಕಸರು ಮಾಯೆಗೆ ಹೆಸರಾದವರು, ಆದರೆ ಆ ರಕ್ಕಸರ ಮಾಯೆ ಎಲ್ಲವನ್ನ ಅಡಗಿಸುವುದರ ಮೂಲಕವಾಗಿ, ಅವರ ವರಬಲವನ್ನ ಅಡಗಿಸುವುದರ ಮೂಲಕವಾಗಿ, ಅವರ ವರಬಲದ ಮೂಲಕವಾಗಿ ಎಷ್ಟು ಎತ್ತರವನ್ನು ಏರಬಲ್ಲರು ಅದೆಲ್ಲವನ್ನ ಮೆಟ್ಟಿ ನಿಂತು ಅವರನ್ನ ವಧಿಸಬೇಕಾಗಿದೆ. ಅದೇ ಕಾರಣಕ್ಕಾಗಿ ಆ ಶುಂಭನಿಗೆ ಶುಂಭದಾನವನ ಒಳಪಟ್ಟಂತಹ ಕದಂಬವನವನ್ನ ಹೊಕ್ಕು ಅಲ್ಲೇ ವಾಸಿಸಿ, ಅಥವಾ ಅದು ಆ ಕದಂಬವನದತ್ತ ಆ ರಕ್ಕಸರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಕನಕ ಉಯ್ಯಾಲೆಯನ್ನ ನಿರ್ಮಿಸಿಕೊಂಡು, ಕುಂಬಿನಿಯಿಂದ ಅಂಬರದ ತನಕ ತೊಟ್ಟಿಲನ್ನಾಗಿಸಿಕೊಂಡು ತೂಗುತ್ತಾ ಕಾಲ ಕಳೆಯುತ್ತೇನೆ. ಹಾಗೆ ಕಾಲ ಕಳೆದೆ ಅಂತಾದರೆ ಅವರನ್ನ ಸೆಳೆಯಲು ಸಾಧ್ಯವೇ? ಅಷ್ಟಕ್ಕೆ ಸಾಧ್ಯವಿಲ್ಲ. ಪ್ರಖರವಾದ ಬೆಳಕನ್ನ ಸುಸುತ್ತ ಅವರು ನನ್ನತ್ತ ಆಕರ್ಷಣೆಯಾಗಿ ಬರುವಂತ ಕೆಲಸವನ್ನ ಮಾಡಬೇಕಾಗಿದೆ. 16,000 ರಾಗಗಳನ್ನ ಹಾಡುತ್ತಾ ಹಾಡುತ್ತಾ ಆ ಇಂಪಾದ ಗಾಯನದತ್ತ ಆಕರ್ಷಣೆ ಬರುವಂತ ಕೆಲಸವನ್ನ ಮಾಡಬೇಕಾಗಿದೆ. ಹೀಗೆ ಮಾಡುತ್ತಾ ಮಾಡುತ್ತಾ ಇಲ್ಲೇ ಕಾಲ ಕಳೆಯುತ್ತಾ ಅವರನ್ನ ಆಕರ್ಷಿಸಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ತೇನಂತೆ. ನಿತ್ಯವೂ ಆಸ್ಥಾನ ಮಂಟಪವನ್ನು ಸೇರುವ ಕಾಲಕ್ಕೆ ಇಷ್ಟೇ ಅಬ್ಬರದಿಂದ, ಇಷ್ಟು ಗಟ್ಟಿಯಾದಂತಹ ಧ್ವನಿಯಿಂದ 14 ಲೋಕಗಳ ಅಷ್ಟೂ ಕಿವಿಗಳಿಗೆ ರಾಚುವ ಹಾಗೆ ನನ್ನ ವಾರ್ತೆಯನ್ನು ಪ್ರಸರಿಸಬೇಕು. ಇದು ವಿಧಿಸಲ್ಪಟ್ಟಂತಹ ಕಟ್ಟಾಜ್ಞೆ.
ಯಾಕೆ ಧನುಕುಮಾರಕ? ಎರಡು ಮೂಲಗಳಿರುವುದು. ಏನು? ಒಂದು ಪಿತೃಮೂಲ, ಇನ್ನೊಂದು ಮಾತೃಮೂಲ. ಪಿತೃಮೂಲದಿಂದಲೇ ಪರಂಪರಾನುಗತವಾಗಿ ಬಂದವನಿಗೆ ಪಿತೃದಾದಂತಹ ಸಂಪತ್ತೇನುಂಟು ಅದನ್ನು ಮುಂದುವರಿಸಿ ಆ ಅಧಿಕಾರಶಾಹಿಯನ್ನು ನಡೆಸಿಕೊಂಡು ಹೋದುವಲ್ಲಿಗೆ ಸಾಕಾಗುತ್ತದೆ. ಆದರೆ ಮಾತೃವನ್ನು ಅವಲಂಬಿಸಿದವನಿಗೆ ತಾನೆಷ್ಟು ಎತ್ತರಕ್ಕೆ ಏರಬೇಕು, ತಾನು ಯಾವ ಹಂತವನ್ನು ತಲುಪಬೇಕು, ತನ್ನ ಗುರಿ ಏನು, ನಿಖರತೆ ಏನು, ಇದನ್ನು ಮಾತೃ ಮೂಲದಿಂದ ಮಾತ್ರ ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆಡಿಕೊಳ್ಳುವುದಕ್ಕೆ ಎರಡೂ ಕಡೆಯಿಂದಲೂ ದೊಡ್ಡ ಪರಂಪರೆಯವರೇ ನಾವು. ಕಶ್ಯಪ ಸಂತಾನ, ಧನುದೇವಿಯ ಸುಕುಮಾರ, ಸುಕುಮಾರ ದ್ವಯರು ನಾವು, ಶುಂಭ ನಿಶುಂಭರು. ಕಶ್ಯಪ ಸಂತಾನ ಅಂತ ವಿಳಾಸ ಹೇಳುವುದಕ್ಕಾಗುತ್ತದೆಯೇ ವಿನಃ ಆ ಮೂಲದಿಂದ ನಾವು ಗಳಿಸಿದ್ದೆಷ್ಟು ಅಂತ ಕೇಳಿದರೆ ಶೂನ್ಯವೇ. ಆ ಕಾರಣದಿಂದಲೇ, ಶೂನ್ಯದಿಂದಲೇ ಆರಂಭವಾದದ್ದು ಈ ಶುಂಭನ ಗಣಿತ ಜೀವನ. ತಾಯಿಯಿಂದಲೇ ಬಳುವಳಿಯಾಗಿ ಕೊಡಲ್ಪಟ್ಟದ್ದು. ಏನು, ಗರ್ಭಸ್ಥವಾಗಿರುವಂತಹ ಶಿಶುವಾಗಿರುವ ಹೊತ್ತಿಗೆ ಕೇವಲ ತಾಯಿ ತಿಂದು ಬೆಳೆದ ಉದರದಲ್ಲಿ ಇರಿಸಿಕೊಂಡಂತಹ ಆಹಾರವನ್ನು ಮಾತ್ರ ಗಳಿಸಿ ಬೆಳೆದದ್ದಲ್ಲ, ತಾಯಿಯ ಮನಸ್ಸಿನಲ್ಲಿ ಮೂಡುತ್ತಿರುವಂತಹ ವೇದನೆಗಳೇನು, ಸಂವೇದನೆಗಳೇನು, ಭಯಕ್ಕೆ ಭಾವನೆಗಳೇನು, ಅದನ್ನು ಆ ಕಾಲಕ್ಕೆ ಆರ್ಜಿಸಿಕೊಂಡವ, ರೂಢಿಸಿಕೊಂಡವ. ನನ್ನ ತಾಯಿಗೊಂದು ಸ್ಪಷ್ಟವಾದಂತಹ ಒಂದು ನಿಖರವಾದಂತಹ ಗುರಿ ಇತ್ತು, ತಾನು ತಲುಪಲಾಗದಂತಹ ಎತ್ತರವನ್ನು ತನ್ನ ಮಕ್ಕಳಾದರೂ ಗಳಿಸಿಕೊಳ್ಳಲಿ, ಅತ್ಯಂತ ಎತ್ತರದ ಸ್ಥಾನವನ್ನು ತಲುಪಬೇಕು. ಆ ಮೂಲಕ ಧನುಕುಮಾರಕ ಅಂತ ಅನ್ನಿಸಿಕೊಂಡವರು ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಹೊಂದಬೇಕು, ಅದನ್ನು ಕಂಡು ತಾನು ಸಂತೋಷಿಸಬೇಕು. ಆ ಮಾತೃ ಸಂಕಲ್ಪವನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿಯೇ ಶೂನ್ಯದಿಂದಲೇ ಆರಂಭವಾದದ್ದೇ ಹೌದೇ. ಆದರೂ ಕೂಡ ಇವತ್ತು ನಾ ಸಭೆ ಸೇರುವ ಕಾಲಕ್ಕೆ 14 ಲೋಕದ ಅಧೀಶರು ಅಂತ ಅನ್ನಿಸಿಕೊಂಡವರು ಏನಿದ್ದಾರೆ, ಅವರ ಮಂಡೆಯ ಮಕುಟದ ಮಣಿಯಿಂದ ನನ್ನ ಪಾದಗಳಿಗೆ ನೀರಾಜನವನ್ನು ಬೆಳಗಿಸಿಕೊಳ್ಳುವಂತಹ ಎತ್ತರದ ಸ್ಥಾನವನ್ನು ತಲುಪಿದ್ದೇನೆ. ಈ ಹೆಮ್ಮೆ ನಾನು ಗಳಿಸಿದ್ದೇನೆ ಮಾತ್ರ ಅಲ್ಲ, ಆ ಸಂತಸದ ಮುಗುಳ್ಳಗೆ ನನ್ನ ತಾಯಿಯಾದಂತಹ ಧನುದೇವಿಯ ಮುಖದಲ್ಲೂ ಕಾಣಿಸುತ್ತಾ ಉಂಟು. ಎಂಬಲ್ಲಿಗೆ ಬದುಕಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸುವುದಕ್ಕೆ ತೊಡಗಿದೆ. ಮೊತ್ತ ಮೊದಲಿಗೆ ನನ್ನ ಚಿಕ್ಕಮ್ಮನ ಮಕ್ಕಳೇ ಆದಿತ್ತಂತಹ ಅದಿತಿ ಪುತ್ರರಾದಂತಹ ಆದಿತ್ಯರು ಶತಯಾಗವನ್ನು ಮಾಡಿ ಗಳಿಸಿದಂತಹ ದೇವಲೋಕ ಸುಖದ ಅತ್ಯಂತ ತುರ್ಯಾವಸ್ಥೆ, ಅದನ್ನು ಪಡೆಯಬೇಕು ಎನ್ನುವಂತಹ ಸಂಕಲ್ಪಕ್ಕೆ ಬದ್ಧನಾಗಿ ಬ್ರಹ್ಮನನ್ನು ಅರ್ಚಿಸಿ ಆರಾಧಿಸಿ ವಿಶೇಷವಾದಂತಹ ವರಬಲಗಳನ್ನೆಲ್ಲ ಗಳಿಸಿ ಅವರ ಮೇಲೆ ದಾಳಿ ಇಟ್ಟು ದಾಂಗುಡಿ ಇಟ್ಟು ಸರ್ವವನ್ನು ನನ್ನ ವಶಕ್ಕಿರಿಸಿಕೊಂಡೆ. ಇವತ್ತು ತಿರುಗಿ ನೋಡಿದರೆ ಶುಂಭ ನಡೆದು ಬಂದಂತಹ ಹಾದಿಯನ್ನು, ಕ್ರಮಿಸಿದ ಪಥವನ್ನು ಕಂಡಾಗ ನನಗೆ ಆನಂದ ತುಂದಿಲನಾಗುವಂತಹ ಹೊತ್ತಿದು. ಎಷ್ಟು ಎತ್ತರಕ್ಕೆ ಬೆಳೆದೆ, 14 ಲೋಕದ ಸಿಂಹಾಸನಾಧಿಪತಿಗಳು ಅಂತ ಹೇಳಿ ಮಂಡೆಯನ್ನು ಎತ್ತುತ್ತಿದ್ದವರ ಮಂಡೆಯನ್ನು ಮೆಟ್ಟಿದೆ, ಅಲ್ಲೆಲ್ಲ ನಮ್ಮ ಕೀರ್ತಿಯ ಪತಾಕೆಯನ್ನು ಹಾರಿಸಿದೆ, ಗಟ್ಟಿಯಾಗಿ ಊರಿದೆ. ಮಾತ್ರ ಅಲ್ಲ, ಇವತ್ತಿಗೆ ಅಗ್ನಿಯಿಂದಲೇ ಸಂಸ್ಕರಿಸಲ್ಪಟ್ಟಂತಹ ವಸನವನ್ನು ಧರಿಸುವಂತಹ ಯೋಗ್ಯತೆಯನ್ನು ಪಡೆದೆ, ವರುಣನಿಂದಲೇ ನವನಿಧಿಗಳನ್ನು ಕಾಣಿಕೆಯಾಗಿ ಪಡೆದೆ, ಇಂದ್ರಾದಿ ದೇವತೆಗಳನ್ನೇ ನಮ್ಮ ಮನೆಯ ಉಳಿಗದ ಆಳಾಗಿ ಇರಿಸಿಕೊಂಡೆ. ಇಷ್ಟು ಎತ್ತರವನ್ನು ಏರಿ ಒಂದು ಹಂತಕ್ಕೆ ಎಲ್ಲವನ್ನು ತಲುಪಿಯಾಗಿದೆ ಅಂತ ಊರ್ಜಿ ಸಂತೋಷವನ್ನು ಪಡುವ ಹೊತ್ತಿಗೆ ಸಂತೋಷದ ಪಡದೇ ಇನ್ನೇನು? ಪ್ರತ್ಯಕ್ಷ ಕಾಲ ಅಂತ ಅನ್ಸ್ಕೊಂಡಂತಹ ಯಮ ಎನಿಸಿಕೊಂಡಂತಹ ಅವನ ದಂಡದ ಮೇಲೆ ಅಧಿಕಾರವನ್ನು ಇರಿಸಿದೆ. ಯಜ್ಞದ ಆ ಹವಿರ್ಭಾಗವನ್ನ ದೇವತೆಗಳೊಂದಿಗೆ ಉಣ್ಣುವಂತಹ ಸ್ಥಿತಿಯನ್ನು ನಾನು ಹೊಂದಿದೆ. ಮೋಡಾಧಿಪನಾಗಿ ಮಳೆಯನ್ನು ಸುರಿಸುವುದಕ್ಕೆ ನನ್ನ ಆಜ್ಞೆಯನ್ನೇ ಹೊಂದಬೇಕು ಎನ್ನುವಂತಹ ಸ್ಥಿತಿಗೆ ನಾನು ಕಾರಣೀಕರ್ತನಾದೆ. ಇಷ್ಟು ಎತ್ತರಕ್ಕೆ ತಲುಪಿದ ಮೇಲೆ ಒಂದು ದಿವಸ ಸಭಾಸ್ಥಾನವನ್ನು ಸೇರುವ ಹೊತ್ತಿಗೆ ಹೇಳಿಕೊಳ್ಳುವುದಕ್ಕೆ ನಮ್ಮವರೇ, ನನ್ನ ಮಂತ್ರಿಗಳೇ ಅನಿಸಿಕೊಂಡಂತಹ ಚಂಡಮುಂಡರು ಬಂದರು. ಒಂದು ಕಾಲಕ್ಕಾದರೂ ಚಂಡಮುಂಡರಾದರೂ ನನ್ನ ಸಮ್ಮುಖದಲ್ಲಿ ನನ್ನೆದುರಿಗೆ ಕತ್ತಿಯನ್ನು ಹಿರಿದವರೇ. ಯಾಕೆ? ಅವರಿಗೂ ಸ್ಥಾನದ ಮೇಲೆ ಹುಚ್ಚು, ಒಂದು ಸ್ಥಾನವನ್ನು ತಲುಪಬೇಕು ಎನ್ನುವಂತಹ ಆಕಾಂಕ್ಷೆ. ಆಡಿಕೊಳ್ಳುವುದಕ್ಕೆ ನನ್ನ ಚಿಕ್ಕಮ್ಮನ ಮಕ್ಕಳೇ ಆ ಕ್ರೋಧೆಯ ಮಕ್ಕಳು. ಆದರೆ ಏನು ಮಾಡೋಣ, ಸ್ಥಾನವನ್ನು ತಲುಪಬೇಕು ಎನ್ನುವಂತಹ ಉತ್ತುಂಗದ ಆಸೆಯಲ್ಲಿ ನಮ್ಮ ಸ್ವಂತಕ್ಕೆ ಹುಟ್ಟಿದ ಸ್ವಂತ ತಮ್ಮಂದಿರನ್ನೇ ನಾವು ಬಿಡುವವರಲ್ಲ. ಇನ್ನು ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮ ಮಕ್ಕಳು ಅಂತ ಬಿಡುವಂತಹ ಸ್ಥಿತಿ ಇಲ್ಲದ ಕಾರಣಕ್ಕೆ ಹೋರಾಟವೇ ನಡೆಯಿತು. ಹೇಳಿ ಕೇಳಿ ಶುಂಭನಿಗಿಂತ ಬಹಳ ಕಡಿಮೆಯೇನಲ್ಲ ಅವರ ತೋಳದಂಡೆಯಲ್ಲಿ ನಿಕ್ಷೇಪವಾಗಿರುವಂತಹ ಪರಾಕ್ರಮ, ನಾವೇನೂ ಕಡಿಮೆಯಲ್ಲ ಆರ್ಜಿಸಿದಂತಹ ಶಕ್ತಿ.
ಒಂದು ಫಲಿತಾಂಶ, ಒಂದು ಯುದ್ಧಕ್ಕೆ ಇಂತಹದ್ದೊಂದು ಇತ್ಯರ್ಥವಾಗುವಂತಹ ಸ್ಥಿತಿಯೇ ಉಂಟಾಗದ ಕಾಲಕ್ಕೆ ನಾರದರು ಆಗಮಿಸಿದರು, ಒಂದು ಹೊಂದಾಣಿಕೆಯನ್ನು ಮಾಡಿದರು. ಜ್ಯೇಷ್ಠನಾದಂತಹ ಶುಂಭನ ಅಡಿಯಾಳಾಗಿ ನೀವು ಬದುಕಿ ಅವ ಅನುಭವಿಸುತ್ತಿರುವ ಎಲ್ಲ ಸುಖದಲ್ಲೂ ನೀವು ಪಾಲುದಾರರಾಗಿ ಅಂತ ಹೇಳಿದ ಕಾಲಕ್ಕೆ ಶೋಣಿತದ ಮಂತ್ರಿಗಳು ಅಂತ ಹೇಳಿ ಅವರಿಗೊಂದು ಸ್ಥಾನ ಕೊಟ್ಟಿದ್ದೇನೆ. ನಮ್ಮಲ್ಲಿ ಹಾಗೆ ಸ್ವಾಮಿ, ಅವರಿಗೊಂದು ಸ್ಥಾನ ಬೇಕು ಮಂತ್ರಿಯದ್ದು. ಏನು ಕಾರ್ಯನಿರ್ವಹಿಸಬೇಕು ಅಂತ ಏನೂ ಇಲ್ಲ, ಮಂತ್ರಿಯಾಗಿ ಉಳಿದ್ರೆ ಅಷ್ಟೇ ಸಾಕು, ಅವರಿಗೂ ಅಷ್ಟೇ ಬೇಕಿದ್ದು ಒಂದು ಸ್ಥಾನಾಪನ್ನರಾಗಬೇಕು. ಅದಕ್ಕೆ ಬೇಕಾಗಿ ಮಂತ್ರಿಗಳು ಅಂತ ಅವರನ್ನು ನಿರ್ವಹಿಸಿಕೊಂಡೆ. ಸಲಹೆ ಸೂಚನೆ ಅವರು ಕೊಟ್ಟದ್ದು ಅಷ್ಟೇ, ನಾ ಪಡೆದದ್ದು ಅಷ್ಟೇ. ಹಾಗೆ ಎಂಥವರ ಸಲಹೆಯನ್ನಾದರೂ ನಾ ಸ್ವೀಕರಿಸುವ ಜನವೇ ಅಲ್ಲ, ಆದರೂ ಕೂಡ ನಮ್ಮ ಮಂತ್ರಿಗಳಾಗಿ ಸಚಿವರಾಗಿ ಹಾಗೆಯೇ ಮುಂದುವರಿದುಕೊಂಡಿರಿ ಅಂತ ಹೇಳಿ ಅವರಿಗೊಂದು ಆಣತಿಯನ್ನು ಇತ್ತೆ. ಲೋಕಲೋಕವನ್ನೆಲ್ಲ ಸಂಚರಿಸಿ ಎಲ್ಲಿ ದೇವತೆಗಳು ತಲೆ ಕಾಣಿಸುತ್ತೋ ಅಲ್ಲಿ ತಲೆ ಬಡಿಯಿರಿ, ಆ ಮೂಲಕ ನೀವು ಆನಂದ ತುಂದಿಲರಾಗಿ ನಿಮಗೆ ಹೇಗೆ ಬದುಕಬೇಕೋ ಹಾಗೆ ಬದುಕಿಕೊಂಡಿರಿ ಎನ್ನುವಂತಹ ಒಂದು ಸಂದೇಶವನ್ನು ಅವರಿಗೆ ಕೊಟ್ಟು ಲೋಕಲೋಕಾಂತರವನ್ನೆಲ್ಲ ಸಂಚರಿಸುತ್ತಾ ಇದ್ದವರು. ಒಮ್ಮಿಂದೊಮ್ಮೆಗೆ ಕದಂಬವನವನ್ನು ಪ್ರವೇಶಿಸಿದರಂತೆ. ಕದಂಬವನ ಪ್ರವೇಶಿಸುವುದು ನಾವು ಹೊಸದೇನೂ ಅಲ್ಲ, ಬೇಟೆಯಾಡಬೇಕು, ಮೃಗ ಮಾಂಸವನ್ನು ಭಕ್ಷಣೆ ಮಾಡಬೇಕು ಅಂತ ಅನ್ನಿಸಿದಾಗಲ್ಲ, ಕದಂಬವನಕ್ಕೆ ಸರ್ವರೂ ಹೋದವರೇ. ಆದರೆ ಆವತ್ತು ಅಲ್ಲೊಂದು ಆಶ್ಚರ್ಯವನ್ನು ಕಂಡ್ರಂತೆ. ಏನು? ಅಂಬರದಿಂದ ಕುಂಬಿನಿವರೆಗೆ ಇಳಿಯಲ್ಪಟ್ಟಂತಹ ಕಾಂಚನದ ಉಯ್ಯಾಲೆ, ಅದರ ಮೇಲೆ ಕಾಂಚನಾಭರಣವನ್ನೇ ಹೊಂದಿರುವಂತಹ ಒಬ್ಬಾಕೆ ಹೆಣ್ಣು, ಆ ತರುಣಿಯನ್ನು ಕಂಡಾಗ ಒಮ್ಮೆಗೆ ಮೋಹಿತರಾದರು. ಅಖಂಡ ಬ್ರಹ್ಮಚಾರಿಗಳು ಎನಿಸಿಕೊಂಡಂತಹ ಚಂಡಮುಂಡರ ಬ್ರಹ್ಮಚರ್ಯ ಸ್ಖಲಿತ್ಯ ಹೊಂದುವಷ್ಟು ಆಕರ್ಷಣೀಯವಾಗಿದ್ದಂತಹ ಅವಳಿಂದ ಆಕರ್ಷಣೆಯನ್ನು ಹೊಂದಿದರು. ಮಾತ್ರ ಅಲ್ಲ, ಅವಳನ್ನು ವಿಧ ವಿಧವಾಗಿ ಆಡಿಕೊಂಡ್ರಂತೆ, ಹೊಗಳಿಕೊಂಡ್ರಂತೆ. ನಮ್ಮ ಅಣ್ಣನಾಗಿರುವಂತಹ ಶುಂಭ ಇನ್ನೂ ಅವಿವಾಹಿತನಾಗಿದ್ದಾನೆ, ಅವನ ವಾಮಭಾಗದ ವಿರಾಜಮಾನಳಾಗಿ ನೀ ಬದುಕಿದ್ರೆ ನಿನ್ನ ಬದುಕು ಶ್ರೇಯಸ್ಕರವಾಗುತ್ತದೆ ಎನ್ನುವಂತಹ ಸೂಚನೆಯನ್ನು ಅವಳಿಗೆ ಕೊಟ್ಟಾಗ ಅವಳೊಂದು ಮಾತಾಡಿದಳಂತಲ್ಲ, ಕಾಳಗದಿಂದಲೇ ನಿಶ್ಚಯವಾಗಬೇಕಾದದ್ದು ನನ್ನ ವಿವಾಹ ಕ್ರಮ, ಯಾವ ಆತನನ್ನು ಕಾಳಗದ ಕಣದಲ್ಲಿ ಜಯಿಸ್ತಾನೋ ಅವನು ನಾನು ವಿವಾಹ ಆಗ್ತೇನೆ. ಬಹಳ ಆಶ್ಚರ್ಯ ಕಾಣುತ್ತದೆ ಈ ವಿಷಯ. ಏನು ಆ ವಿಷಯದ ಕುರಿತಾಗಿಯೇ ಅವಳು ಹಾಗೆ ಆಡುದ್ರಿಂದಲೇ ನಾ ಯೋಚಿಸುವುದಕ್ಕೆ ತೊಡಗಿದ್ದು. ಯೋಚನೆ ಏನು ಅಂತಂದ್ರೆ, ಎನ್ನುವ ನುಡಿಲಾಲಿದು ಶುಂಭನು ಎನ್ನುವ ನುಡಿ ಲಾಲಿದುತ ಶುಂಭನು ಮನಸ್ಸಿ ಜನ ಶರಹದಿಗೆ ಸಿಲುಕುತ ಶುಂಭನು ಮನಸ್ಸಿ ಜನ ಶರಹದಿಗೆ ಸಿಲುಕುತ ವನ ಜನೇತ್ರಯ ವರಿಸದಿರೇ ವನ ಜನೇತ್ರಯ ವರಿಸದಿರೇ ಎಂದನು ತಾ ನಿಶ್ಚಯಿಸಿ ರಣವ ಬಯಸುವಳೆ ದಗಮಮ ರಣವ ಬಯಸುವಳೆ ದಗಮಮ ವನಿತೆಗಿನ್ನನು ಜಿದವೋ ವನಿತೆಗಿನ್ನನು ಜಿದವೋ ಸಾಮದಿ ಮನವ ಒಲಿಸುವೆನೆಂದ ವನಿದೆಗಿನ್ನನು ಚಿದವು ಸಾಮದಿ ಮನವ ಒಲಿಸುವೆನೆಂದ ಮನಸ್ಸು ಕೆಡದೇ ಉಳಿಯುವುದಕ್ಕೆ ಸಾಧ್ಯತೆ ಉಂಟು. ಯಾಕೆ ಅಂತಂದ್ರೆ, ಅಖಂಡ ಬ್ರಹ್ಮಚರ್ಯವನ್ನೇ ಬದುಕುವಂತ ಭಾವಿಸಲ್ಪಟ್ಟವರು ಚಂಡಮುಂಡರು. ಬ್ರಹ್ಮನ ಸಮ್ಮುಖದಲ್ಲಾದರೂ ವರಬೇಕು, ವರ ಏನು ಬೇಕು ಅಂತ ಕೇಳಿದ ಕಾಲಕ್ಕೆ ನಮ್ಮ ಬ್ರಹ್ಮಚರ್ಯದ ಸ್ಖಾಲಿತ್ಯವೇ ನಮಗೆ ಮರಣವಾಗಲಿ. ಅದರ ಅರ್ಥ ಏನು? ಬ್ರಹ್ಮಚರ್ಯದ ಮೇಲೆ ಅವರಿಗೆ
ಆ ರೀತಿಯಂತಹ ಅಚಂಚಲವಾದಂತಹ ವಿಶ್ವಾಸ. ಅಂಥವರೇ ಒಂದು ಹುಡುಗಿಯ ಕುರಿತಾಗಿ ಇಷ್ಟು ವರ್ಣಿಸ್ತಾರೆ ಅಂತ ಆದರೆ ಅವಳಲ್ಲಿ ಏನು ವಿಶೇಷ ಉಂಟು ಅಂತ ನಾನು ಗಣಿಸುವುದಕ್ಕೆ ತೊಡಗಿದೆ. ನಮ್ಮವರು ಆಡುವುದಕ್ಕೆ ತೊಡಗಿದ್ದರು, ಶುಂಭ ಮನಸ್ಸಿ ಜನ ದಾಳಿಗೆ ತುತ್ತಾಗಿದ್ದಾನೆ ಅಂತೇಳಿ ಬಿಡಿ. ಮನ್ಮಥನ ಶರಕ್ಕಲ್ಲ ಮಾರು ಹೋಗುವಂತಹ ಕ್ಷುಲ್ಲಕ ವ್ಯಕ್ತಿತ್ವವೇ ಶುಂಭನದ್ದಲ್ಲ. ಮನ್ಮಥನ ಅಪ್ಪನನ್ನಾದರೂ ಎದುರು ನಿಂತು ವಿಚಾರಿಸುವಂತಹ ಯೋಗ್ಯತೆ ಅರ್ಹತೆಯನ್ನು ಹೊಂದಿದವನು. ಹಾಗಂತ ಮನಸ್ಸಿನಲ್ಲಿ ಒಂದು ರೀತಿಯ ಕಲರವ ಉಂಟಾದದ್ದು ಸುಳ್ಳಲ್ಲ. ಮನಸ್ಸಿನಲ್ಲಿ ವಿಪರೀತವಾದಂತಹ ಭಾವನೆಗಳು ಜನಿಸುವುದಕ್ಕೆ ತೊಡಗಿದವು. ಯಾಕೆ ಹೀಗೆ ಅಂತ ಯೋಚಿಸಿದರೆ ಸುದೀರ್ಘವಾದಂತಹ ನನ್ನ ಜೀವನಾನುಭವದಲ್ಲಿ ಮತ್ತಷ್ಟು ಇನ್ನಷ್ಟು ಮತ್ತಷ್ಟನ್ನು ಗಳಿಸಬೇಕು ಎನ್ನುವುದೇ ನನ್ನ ಉದ್ದೇಶವಾಗುಂಟೇ ವಿನಃ ಬದುಕಿನಲ್ಲೊಂದು ಹುಡುಗಿಯನ್ನು ಹೊಂದಬೇಕು, ಅವಳನ್ನು ವಾಮಭಾಗದಲ್ಲಿ ಪ್ರತಿಷ್ಠಾಪಿಸಬೇಕು, ಸಂಸಾರಿಯಾಗಬೇಕು ಎನ್ನುವಂತಹ ಯೋಚನೆಯನ್ನೇ ನಾ ಮಾಡಿದವನಲ್ಲ. ಆದರೆ ಚಂಡಮುಂಡರು ಆಡುವಾಗ ಕೇಳಿದರೆ ಬಹುಶಃ ಬದುಕಿನಲ್ಲಿ ಇಂಥದ್ದನ್ನು ಹೊಂದದೇ ಉಳಿದೆ ಅಂತಾದರೆ ನನ್ನ ಬದುಕು ಪರಿಪೂರ್ಣವಾಗುವುದಕ್ಕಿಲ್ಲ ಅಂತ ಅನ್ನಿಸುವುದಕ್ಕೆ ತೊಡಗಿತಲ್ಲ. ಹಾಗಂತ ನೇರವಾಗಿ ಜನ ಕಳುಹಿ ಅವಳನ್ನು ಎಳೆತಂದು ಮದುವೆ ಆಗುವುದೋ? ಅದಕ್ಕೆ ಅವಳು ಅವಕಾಶವನ್ನೇ ಕೊಡಲಿಲ್ಲಲ್ಲ. ಕಾಳಗದ ಕಣವೇ ನನ್ನ ಮದುವೆಗೆ ಇರುವಂತಹ ಸ್ಪರ್ಧೆ, ಇರುವಂತಹ ಪಂಥ. ಯಾವನು ಪರಾಕ್ರಮಿ ಇದ್ದಾನೆ, ನನ್ನನ್ನು ಜಯಿಸುವಂತಹ ಸಾಮರ್ಥ್ಯ ಇದ್ದವನು ನಾನು ಗಂಡ ಅಂತ ಒಪ್ಪಿಕೊಳ್ಳುತ್ತೇನೆ. ಇದು ಆಶ್ಚರ್ಯ ತಂದಂತಹ ವಿಷಯ. ಶುಂಭನ ಕುರಿತಾದಂತಹ ಕೀರ್ತಿ ವಾರ್ತೆಯನ್ನು ಕೇಳದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. 14 ಲೋಕದ ಆಧಿಪತ್ಯವನ್ನು ಒಪ್ಪಿದವನಿಗಿಂತಲೂ ಪರಾಕ್ರಮಿ ಲೋಕದಲ್ಲಿ ಬೇರೆ ಯಾರು ಬೇಕು? ಅದನ್ನು ಆಡಿದ ಮೇಲೂ ಕೂಡ ಸಾಕ್ಷಾತ್ ನಾನೇ ನನ್ನ ಕಣ್ಣಿಂದ ಕಾಣದೆ ಒಪ್ಪುವುದಕ್ಕಿಲ್ಲ ಅಂತ ಆಡ್ತಾಳೆ ಅಂತ ಆದರೆ ಬಹುಶಃ ಸ್ತ್ರೀ ಸಹಜವಾದಂತಹ ಚಾಂಚಲ್ಯ, ಅಥವಾ ಆಡಿದಳಂತೆ ನನಗೆ ತಂದೆ ತಾಯಿ ಯಾರು ಅಂತಿಲ್ಲ, ನನಗೆ ಇಂಥವರು ಅಂತಿಲ್ಲ, ಪಾಲಕರಂತಿಲ್ಲ, ಪೋಷಕರಂತಿಲ್ಲ. ಬಹುಶಃ ಪ್ರಾಪಂಚಿಕ ಜ್ಞಾನದ ಕೊರತೆಯೂ ಅವಳಿಗಿರಬಹುದು. ಶುಂಭನ ಕುರಿತಾಗಿ ಸ್ಪಷ್ಟವಾದಂತಹ ಅರಿವಾಕೆಗೆ ಇಲ್ಲದೇ ಇದ್ರೆ ನಾವು ನಮ್ಮ ಎತ್ತರವನ್ನು ಹೇಳಿ ಆಡಿ ಪ್ರಯೋಜನ ಏನು? ಹಾಗಾದರೆ ಅವಳು ಆಡಿದ್ದಾಳೆ ಎನ್ನುವುದಕ್ಕೆ ಕೇವಲ ನಾವು ತರ್ಕಿಸಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಅವಳ ಸಮ್ಮುಖದಲ್ಲಿ ಕಾದಾಟಕ್ಕೆ ನಿಲ್ಲುವುದಕ್ಕಾಗುತ್ತದೋ? ಹಾಗೆ ಮಾಡುವುದಲ್ಲ. ತರುಣಿಯನ್ನು ಒಡಂಬಡಿಸಬೇಕು. ಬಹುಶಃ ಚಂಡಮುಂಡರ ಭಾಷೆ ಸಣ್ಣದಾಯಿತು ಅಂತ ಕಾಣುತ್ತದೆ. ಈ ಗ್ರೀವದಲ್ಲಿ ವಿಶಿಷ್ಟವಾದಂತಹ ಬಲವುಳ್ಳವರಿದ್ದರೆ, ಭಾಷೆಯಲ್ಲಿ ಆಧಿಪತ್ಯವನ್ನು ಹೊಂದಿದವರಿದ್ದರೆ, ಅವಳನ್ನು ಸರಿಯಾಗಿ ಒಪ್ಪಿಸಿ ಕರೆತರುವವರಿದ್ದರೆ ಖಂಡಿತ ಒಪ್ಪಿಸಿ ಕರೆತರಬಹುದು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ನಮ್ಮಲ್ಲೇನೂ ಕೊರತೆಯ, ನಮ್ಮಲ್ಲಿ ಬಹುಭಾಷಾ ವಿದ್ವಾಂಸರೇ ಇದ್ದದ್ದು, ಒಬ್ಬರಿಗಿಂತ ಒಬ್ಬರು ವಾಗ್ಮಿಗಳನ್ನೇ ಹೊಂದಿದವರು ನಾವು. ಹಾಗಾಗಿ ಇರುವಲ್ಲಿಯೇ ಶ್ರೇಷ್ಠವಾದಂತಹ ಪರಂಪರೆಯನ್ನು ಹೊಂದಿ ಪಾರಂಪರಿಕವಾಗಿ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದ, ವಯಸ್ಸಿನಲ್ಲಿ ವರಿಷ್ಠನಾದ, ನಮಗೆಲ್ಲರಿಗಿಂತಲೂ ಜ್ಯೇಷ್ಠನಾದಂತಹ ಮಂತ್ರಿ ಸುಗ್ರೀವನಿದ್ದಾರೆ. ಯಾರಲ್ಲಿ ಅವರನ್ನು ಸಭೆಗೆ ಬರ ಹೇಳಿ. ಸುಗ್ರೀವ ವಂದಿಸಿಕೊಂಡೆ ಮಹಾಪ್ರಭು. ಕೇಳಯ್ಯ ಸುಗ್ರೀವ ಬೇಳುವೆನು ಎಲೆ ಸಜೀವ, ಕೇಳಯ್ಯ ಸುಗ್ರೀವ ಬೇಳುವೆನು ಎಲೆ ಸಜೀವ, ಅರ್ಥವೇ ಹಾಗೆ ಸೊಗಸಾದ ಕೊರಳು ಅಂತ ಅರ್ಥ. ಸೊಗಸಾದ ಕೊರಳುಳ್ಳವನು ಒಬ್ಬ ಸೊಗಸಾದ ಗಾಯಕ ಆಗಬಹುದು, ಹಾಗೆ ಅಷ್ಟೇ ಆಗಬೇಕು ಅಂತಿಲ್ಲ, ಒಬ್ಬ ವಾಗ್ಮಿಯೂ ಆಗಬಹುದು, ಭಾಷಾ ಪ್ರಭುತ್ವ ಇದ್ರೆ ಉತ್ತಮ ಮಾತುಗಾರನೂ ಆಗಬಹುದು. ಇದ್ದವರಲ್ಲಿ ಶ್ರೇಷ್ಠ ಯಾರು ಅಂತ ನಾ ತರ್ಕಿಸುವಾಗ ನನ್ನ ಮನಸ್ಸಿಗೆ ತೋಚಿದ್ದು ನೀನು. ಯಾಕೆ? ಒಂದು ಸಂಧಾನಕಾರಕನಾಗಿ ನೀ ತೆರಳಬೇಕಾದಂತಹ ಅನಿವಾರ್ಯತೆಯನ್ನು ಈ ಹೊತ್ತಿನಲ್ಲಿ ನಾನು ಗುರುತಿಸುತ್ತಾ ಇದ್ದೇನೆ. ಓಹೋ. ಊರು ತಿರುಗುವುದಕ್ಕೆ ಹೋದಂತಹ ಚಂಡಮುಂಡರು ಮನೆ ಸಭಾಸ್ಥಾನವನ್ನು ಸೇರಿ ಒಂದು ನಿರೂಪವನ್ನು ಕೊಟ್ಟದ್ದು ನಿಮಗೆಲ್ಲರಿಗೂ ತಿಳಿದಂತಹ ವಿಚಾರವೇ. ಹೌದೊಡೆಯ. ತರುಣಿಯೊಬ್ಬಳ ಕುರಿತ ಆಡಿದರು. ಅಂಬರದಿಂದಲೇ ಇಳುಹಲ್ಪಟ್ಟಂತಹ ಆ ಉಯ್ಯಾಲೆಯಲ್ಲಿ ಆಡುತ್ತಿರುವಂತಹ ಆ ತರುಣಿಗೆ ಅವಳನ್ನು ನನ್ನನ್ನು ಸತಿಯಾಗಿಸಬೇಕು ಎನ್ನುವುದು ಅವರ ಅಪೇಕ್ಷೆ. ಮಾತ್ರ ಅಲ್ಲ, ಅವರ ಅಪೇಕ್ಷೆಯನ್ನು ನಾನೂ ಕೂಡ ಪುರಸ್ಕರಿಸುವಂತಹ ಒಪ್ಪುವಂತಹ ಸ್ಥಿತಿಯಲ್ಲಿಗೆ ಬಂದಾಗಿದೆ.
ಅವಳ ಬೇಡಿಕೆ ಏನು ಅಂತ ಕೇಳಿದ್ರೆ ಸ್ಪರ್ಧೆ ಆಗಬೇಕು, ಯುದ್ಧ ಆಗಬೇಕು. ಯುದ್ಧವೇ ಯಾಕಾಗಬೇಕು ಅಂತ ಅವಳು ತರ್ಕಿಸಿದ್ದಾಳೋ ನನಗೆ ಅರ್ಥ ಆಗುವುದಿಲ್ಲ. ಪೂರ್ವದಲ್ಲಿ ಅವಳು ತನ್ನ ಬಾಲ್ಯ ಜೀವನದಲ್ಲಿ ತಾನು ನಡೆದು ಬಂದಂತಹ ಪಥ ಕೆಲವರಿಗೆ ಹಾಗೇ ಇರ್ತದೆ. ಬಲಾಢ್ಯನಾದಂತಹ ಪತಿಯನ್ನು ಹೊಂದುವುದರಿಂದ ನಮ್ಮ ಬದುಕು ಅತ್ಯಂತ ಸೌಶೀಲ್ಯವಾಗಿ ಸಾಗುವುದಕ್ಕೆ ಅನುಕೂಲವಾಗುತ್ತದೆ. ಅವಳಿಗೆ ಯಾರೋ ಹೇಳಿದ್ದಿರಬಹುದು. ಹಾಗಂತ ಬಲಾಢ್ಯ ಅಂದರೆ ಹೇಗೆ ಏನು ಅವಳ ಬಾಲಬುದ್ಧಿಗೆ ತರ್ಕಿಸುವಷ್ಟು ಇರಲಿಕ್ಕಿಲ್ಲ. ಆದುದರಿಂದ ವರ್ತಮಾನ ಕಾಲದಲ್ಲಿ ಶುಂಭನಿಗಿಂತಲೂ ಮತ್ತೊಬ್ಬ ಬಲಾಢ್ಯ ಇದ್ದಾನೆ ಅಂತ ಹೇಳಿ ಯಾರೂ ಆಡುವುದಕ್ಕಿಲ್ಲ. ಯಾವ ನೆಲೆಯಿಂದ ಯಾವ ಸ್ಥಿತಿಯಿಂದ ಆಲೋಚಿಸಿದರೂ ಕೂಡ ಅವಳಿಗೆ ಸರಿಯಾದ ವರ ನಾನಿದ್ದೇನೆ ಎನ್ನುವುದನ್ನು ಅವಳಿಗೆ ಮನ ಮುಟ್ಟುವ ಹಾಗೆ ನೀನು ಆಡಬೇಕು. ಇದರಲ್ಲಿ ಯಾವುದೇ ಜಾಲ ಇಲ್ಲ, ವಂಚನೆ ಇಲ್ಲ, ಯಾವುದೇ ಮಾಯಕವನ್ನು ತೋರ್ಪಡಿಸಬೇಕಾದಂತಹ ಅಗತ್ಯತೆ ಇಲ್ಲ. ಆದುದರಿಂದಲೇ ಈ ಸ್ಥಾನಕ್ಕೆ, ಈ ಸ್ಥಿತಿಗೆ, ಈ ಕಾರಣಕ್ಕೆ ನೀನು ಸೂಕ್ತ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನನ್ನ ಪ್ರತಿನಿಧಿಯಾಗಿ ಆ ವನದೆಡೆಗೆ, ಕದಂಬ ವನದೆಡೆಗೆ ನೀನು ತೆರಳಿ ಆಕೆಯನ್ನು ಕಂಡು ಶುಂಭ ಗಳಿಸಿದಂತಹ ಸ್ಥಾನ ಏನು, ಮಾನ ಏನು, ಎತ್ತರದ ಔನ್ನತ್ಯದ ಸ್ಥಿತಿ ಏನು, ತೋಳದಂಡೆಯಲ್ಲಿ ನಿಕ್ಷೇಪಿಸಲ್ಪಟ್ಟಂತಹ ಪರಾಕ್ರಮವೆಷ್ಟು, ಆಕೆಗೆ ಚೆನ್ನಾಗಿ ವಿವರಿಸುವುದರ ಮೂಲಕ ಅವಳಿಗೆ ನಾನು ಪತಿಯಾದರೆ ಅವಳ ಬದುಕು ಬೆಳಗುತ್ತದೆ ಎನ್ನುವಂತಹ ವಿಷಯವನ್ನು ಅವಳಿಗೆ ಮನಮುಟ್ಟುವ ಹಾಗೆ ವರ್ಣಿಸಿ ಅವಳನ್ನು ಕರೆತರುವಂತಹ ಸ್ಥಿತಿಯಲ್ಲಿ ನೀನು ಹೋಗಬೇಕು. ಮತ್ತೆ ಪರಂಪರೆಯು ಹೇಗೆ ಅಂತಂದರೆ, ಒಬ್ಬ ವರನಿಗೆ ಮದುವೆ ಮಾಡಬೇಕು ಅಂತಾದರೆ ಮನೆಯ ಹಿರಿಯರು, ತಲೆ ಕೂದಲು ಬೆಳೆದವರೇ, ಬೆಳ್ಳಗಾದವರೇ ಹೋಗಿ ಆ ಸಂಬಂಧವನ್ನು ನಡೆಸುವುದು ಒಂದು ಪರಂಪರೆ. ಸರಿ, ಆ ನೆಲೆಯಲ್ಲಿಯೂ ನೀನು ಶ್ರೇಷ್ಠನೇ. ಹಾಗಾಗಿ ಎಲ್ಲದರಲ್ಲಿಯೂ ನಿನಗಿರುವಂತಹ ಅರ್ಹತೆಯನ್ನು ಗಮನಿಸಿ ನಿನ್ನನ್ನೇ ಈ ಕಾರ್ಯಕ್ಕೆ ನಾನು ನಿಯೋಜಿಸ್ತಾ ಇದ್ದೇನೆ. ಹೇಗೆ, ಹೋಗಿ ಬರ್ತೀಯಾ? ಒಡೆಯ, ಓ, ನಿನ್ನ ಆಜ್ಞೆಯಂತೆ ಅಲ್ಲಿಯವರೆಗೆ ಹೋಗಿ ಆಕೆಯ ಮನ ನೋಯಿಸದಂತೆ ಮನ ಒಲಿಸಿ ಕರೆ ತರುವ ಜವಾಬ್ದಾರಿ ನನ್ನದು. ಅಪ್ಪಣೆಯಾಗಲಿ. ನಿರೀಕ್ಷೆಯಲ್ಲಿ ಇರ್ತೇನೆ. ಶುಂಭನಾಜ್ಞೆಯೊಳೆಯದೆ ನೆರವ ಕದಂಬವನವನೆ ಬಗುತ ಶುಂಭನಾಜ್ಞೆಯೊಳೆಯದೆ ಮೆರವ ಕದಂಬವನವನೆ ಬಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರ ನಂಬಿ ಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನೋ 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 ತಿಳಿದು ನೋಡಲಿಕ್ಕೆ ಮಾನಿನಿಂಗೆ ಶಿವ ಶಿವ